ಕುಮಾರಸ್ವಾಮಿ ಈಗ ಏನಾಗಿದೆ ಈ ಲೋಕಸಭಾ ಚುನಾವಣೆಯ ಬಳಿಕ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ನಾಯಕತ್ವದ ಶಕ್ತಿ ಇವತ್ತೇನು ಹಳೆ ಮೈಸೂರು ಪ್ರಾಂತ್ಯ ಅಷ್ಟೇ ಅಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ನಮಗೆ ಯಾವ್ಯಾವ ಜಿಲ್ಲೆಗಳು ತಾಲೂಕುಗಳು ಶಕ್ತಿ ಇದೆ ಅವೆಲ್ಲದರಲ್ಲೂ ಕೂಡ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಒಂದು ಕರೆಗೆ ಪ್ರಾಮಾಣಿಕವಾಗಿ ಪಕ್ಷದ ಕಾರ್ಯಕರ್ತರು ದುಡಿದ್ರು ಬಿ ಜೆ ಪಿನೂ ಕೂಡ ಅಷ್ಟೇ ಕಾರ್ಯಕರ್ತರ ಮಟ್ಟದಲ್ಲಿ ಇವತ್ತು ಪರಸ್ಪರ ಹೊಂದಾಣಿಕೆಯಿಂದ ಒಂದು ಒಳ್ಳೆ ರಿಸಲ್ಟ್ನ ತಗೊಂಬಂದಿದ್ದೇವೆ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ನ ನಾಯಕರುಗಳಿಗೆ ಬಹುಶಃ ನಿನ್ನೆ ಮೊನ್ನೆನೋ ದೆಹಲಿಗೆ ಹೋಗಿರ್ಬೋದು ಬಹುಶಃ ಅಲ್ಲಿ ಮುಖ್ಯವಾದಂಥ ಚರ್ಚೆ ಕುಮಾರಸ್ವಾಮಿ ಅವ್ರನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ಬೋದು ಯಾವ ರೀತಿ ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸ್ಬೋದು ಅಂತಕ್ಕಂಥದ್ದೇ ಬಹುಶಃ ಅಲ್ಲಿ ಚರ್ಚೆ ಆಗಿದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಹಾಗಾಗಿ ನೋಡಿ ಅಣ್ಣ ಈಗ ಸುಪ್ರೀಂ ಕೋರ್ಟು ಅಂಗಳದಲ್ಲಿ ಹೋಗಿ ಏಳು ವರ್ಷ ಆಗೋಗಿದೆ ಇದು ಸುಪ್ರೀಂ ಕೋರ್ಟು ಕ್ಲಿಯರಾಗಿ ಡೈರೆಕ್ಷನ್ಸ್ ಕೊಟ್ಟಾಗಿದೆ ಲೋಕಾಯುಕ್ತ ಇರ್ಬೋದು ಎಸ್ ಐ ಇರ್ಬೋದು ಮೂರು ತಿಂಗಳು ಗಡುವು ಕೊಟ್ಟಿದ್ರು ಮೂರು ತಿಂಗಳು ಗಡುವಿನಲ್ಲಿ ಏನಾದರೂ ಒಂದು ವರದಿಯನ್ನು ಕೊಡಿ ಅಂತಕ್ಕಂಥದ್ದು ಕೇಳಿದ್ರು ಇಲ್ಲಿವರೆಗೂ ಒಂದು ಸ್ಟೇಟಸ್ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಹೊರ್ತುಪಡಿಸಿ ಯಾವುದೇ ರೀತಿಯಾದಂಥ ವರದಿಗಳು ಬಂದಿಲ್ಲ ಹಾಗಿದ್ರೆ ನಾನು ಕಾಂಗ್ರೆಸ್ ಅವ್ರಿಗೊಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತೇನೆ ಇಷ್ಟೆಲ್ಲ ಪಾಪ ಕುಮಾರಣ್ಣನ ಮೇಲೆ ಆರೋಪ ಇದೆ ಇಷ್ಟೆಲ್ಲ ಗಣಿ ಹಗರಣ ಇದೆ ಅಂತಕ್ಕಂಥದ್ದನ್ನು ಇವತ್ತೇನು ಬಿಂಬಿಸ್ಲಿಕ್ಕೆ ಕೊರಟಿದ್ದಾರೆ ಹಾಗಾದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣಾ ಫಲಿತಾಂಶ ಬಳಿಕ ಯಾತಕ್ಕೋಸ್ಕರ ಕುಮಾರಣ್ಣ ಮನೆ ಬಾಗಿಲಿಗೆ ಬಂದು ಕುಮಾರಣ್ಣವ್ರನ್ನೇ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾಂಗ್ರೆಸ್ನವ್ರು ಯಾಕೆ ಪಾಪ ಸಹಿ ಹಾಕಿದರು ಅವ್ರಿಗೆ ಪರಿಜ್ಞಾನ ಇರಲಿಲ್ವೇ ಅವತ್ತು ಇವೆಲ್ಲವೂ ಕೂಡ ಯಾವುದು ತಲೆಯಲ್ಲಿರಲಿಲ್ವೆ ಈಗ ಯಾಕೆ ಹೊಸ್ದಾಗಿ ಇವೆಲ್ಲ ಪ್ರಾರಂಭ ಮಾಡಿದ್ದಾರೆ ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ ಯಾವ ರೀತಿ ಇವತ್ತು ಸಂವಿಧಾನದ ಮುಖ್ಯಸ್ಥರು ಸಂವಿಧಾನದ ಹೆಡ್ ಅಂತಕ್ಕಂಥದ್ದು ನಾವೇನು ಇವತ್ತು ಭಾವಿಸ್ತೇವೆ ಇವತ್ತು ಯಾವ್ಯಾವ ರೀತಿ ರಾಜ್ಯಪಾಲರ ವಿರುದ್ಧವಾಗಿ ಪ್ರತಿಭಟನೆಗಳ್ ಮಾಡಿದ್ರು ಇದು ಪ್ರಜಾಪ್ರಭುತ್ವ ಪ್ರತಿಭಟನೆ ಮಾಡ್ತಕ್ಕಂಥದಕ್ಕೆ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ಇದೆ ಆದರೆ ಯಾವ ರೀತಿ ಅವರ ಪ್ರತಿಭಟನೆ ನಡೆಸಿದ್ರು ಅಂತಕ್ಕಂಥದ್ದು ಈ ರಾಜ್ಯದ ಜನತೆ ನೋಡಿದ್ದಾರೆ ನೀವು ಮಾಧ್ಯಮದಲ್ಲಿ ತೋರಿಸಿದ್ದೀರಿ ಯಾವ ರೀತಿ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇದ್ದಾರೆ ಯಾವ ರೀತಿ ರಾಜ್ಯಪಾಲರಿಗೆ ಗೌರವ ಕೊಟ್ಟಿದ್ದಾರೆ ಇದೇನಿವತ್ತು ಹೊಸದಾಗೆ ಪ್ರಾಸಿಕ್ಯೂಷನ್ನ ಅನುಮತಿ ಕೊಡಬೇಕು ಅಂತಕ್ಕಂಥ ಚರ್ಚೆ ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಪ್ರತಿನಿತ್ಯ ಇಡೀ ದೇಶದ ಗಮನವನ್ನು ಸೆಳೆದಿರ್ತಕ್ಕಂಥ ಮೂಡದ ಹಗರಣ ಪ್ರತಿನಿತ್ಯ ಹೊಸ ಹೊಸ ವಿಷಯಗಳು ಬಿಡುಗಡೆ ಆಗ್ತಾಯಿದೆ ನೋಡಿದ್ರಿ ನೀವೇನೇ ಏನೇನಾಗಿದೆ ಅಂತ ಎರಡು ಮೂರು ದಿನದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ನೋಡಿದ್ರಿ ಪ್ರತಿನಿತ್ಯ ಮೂಡದ ಬಗ್ಗೆ ಏನಾದರೂ ಒಂದು ಹೊರಗಡೆ ಬರ್ತಾನೆ ಇದೆ ಅದರಲ್ಲಿ ಏನು ಬರೆದಿದ್ರು ಎಲ್ಲಿ ಕೇಳಿದರು ಬದಲಿ ಜಾಗ ಇದೇ ವಿಜಯನಗರ ಬಡಾವಣೆಯಲ್ಲಿ ಬರೆದಿದ್ರು ಅಂತ ಕೇಳಿದರು ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಇರತಕ್ಕಂಥ ಮಾಹಿತಿ ಹೌದಲ್ವೇ